உடனே நீ காட்சி போட்டு அச்சி ராத்திரி தான் பத்தினி பிசுனு ராத்திரி ஆயிட்டு ஊட்ட முடிச்சி அவளா அப்பா அம்மா அண்ணா அக்கா எல்லாரும் மல்கிதரு மல்கித சொல்ப ஹொத்திகேனே ஜோராகி நித்த மாடிதரு அவாலக்கனு கூட மல்கிதரு ஆதரே அவளிகே நித்த வரலில்ல யாக்கந்தரே அவளு ಇವತ್ತು ರಾತ್ರಿ ಅಜ್ಜಿ ಮನೆಗೆ ಹೋಗೋಣ ಅಂತ ನಿಶ್ಚಯ ಮಾಡಿದ್ದಲ್ಲ ಮೆಲ್ಲನೆ ಕಂಠರದ್ದು ಆಚೆ ಒಮ್ಮೆ ಈಚೆ ಒಮ್ಮೆ ನೋಡಿದ್ದು ಎಲ್ಲರೂ ನಿದ್ದೆ ಕೊರುತ್ತಿದ್ದರು ಎಲ್ಲರೂ ನಿದ್ದೆ ಕೊರುತ್ತಿದ್ದರು ಸರಿಯಾಗಾದ್ರೆ ಇದೇ ಸಮಯ ಅಂತ ಸೀದಾ ಎದ್ದಿ ಇರ್ಬೇಕು ಯಾಕೋಕೆ ಸಕ್ಕರೆ ಬೇಕಲ್ವ ಅಂತ ಸೀದಾ ಅಡುಗೆ ಮನೆಗೆ ಹೋದ್ಲು ಅಡುಗೆ ಮನೆಯಲ್ಲಿ ಸಕ್ಕರೆ ಇಡಲ ತೆಗೆದು ಒಂದು ಮುಷಿಯಷ್ಟು ಸಕ್ಕರೆ ತಗೊಂಡು ಒಂದು ಕಾಗದದಲ್ಲಿ ಕಟ್ಟಿಕೊಂಡ್ಲು ಮೆಲ್ಲನೆ ಸದ್ಯ ಆಗದೆ ಮನೆ ಬಾಗಿಲು ತೆಗೆದು ಹೊರಗೆ ಬಂದ್ಬಿಟ್ಲು ಹೊರಗೆ ಕತ್ಲು ಅಂದ್ರೆ ಕತ್ಲು ಎಲ್ಲೆಲ್ಲಿಂದೋ ಕೇಳಿಸ್ತಿರೋ ಏನೇನು ಸದ್ದುಗಳು ಒಂದು ಗೂಬೆ ಅಂತೂ ಆ ಬಾಲಕನ್ನ ನೋಡಿದ್ನು ಅಂಬಂತೆ ಗುಗ್ ಗುಗ್ ಅಂತು ಆದ್ರೆ ಹೆಲ್ಲಿಲ್ಲ ಆ ಬಾಲಕ ನಮ್ಗೆ ತುಂಬಾ ಧೈರ್ಯ ಅಂತ ತನಗೆ ತಾನೇ ಹೇಳ್ಕೊಂತ ಮುಂದೆ ಮುಂದೆ ನಡೆದ್ದು ಅದು ರಾತ್ರಿ ಅಲ್ವಾ ಪರವಾಗಿಲ್ಲ ಸಕ್ಕರೆ ಹಾಗಿದ್ರೆ ಬೆಳಗಾಗತ್ಲು ಬಂದು ಮುತ್ತಿತ್ತವೆ ಅಂದ್ಕೊಂಡು ತಾನು ನಡೆದ ದಾರಿ ಉದ್ದಕ್ಕೂ ಸಕ್ಕರೆ ಉದುರಿಸ್ತಾ ಹೋದ್ಲು ರಾತ್ರಿಯಲ್ಲಿ ತಾನು ಬಂದ ದಾರಿ ಹಗ್ಗಲಲ್ಲಿ ವಾಪಸ್ಸು ಬರವಾಗ ಗೊತ್ತಾಗ್ಬೇಕಲ್ವಾ ಅಂತ ಮನೆ ಆಚೆಗೆ ಒಂದು ಸಣ್ಣ ಕಾಡು ಮುಂಚೆ ದೊಡ್ಡ ಕಾಡೇ ಇತ್ತಂತೆ ಆದರೆ ಕಡಿದು ಕಡಿದು ಅದೀಗ ಸಣ್ಣದಾಗಿದಂತೆ ಸಣ್ಣ ಕಾಡಿಗೆ ಹಾಡಿ ಎನ್ನುತ್ತಾರೆ ಅಲ್ಲಿಯೂ ಒಂದ ನಿಶಬ್ದ ಇತ್ತು ಆ ನಿಶಬ್ದ ಸೀಳಿದ ಹಾಗೆ ಜೀರುಂಡೆಗಳು ಜೀವ್ 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 ಅಂತ ಒಂದೇ ಸಮನೆ ಕೂಗುತ್ತಾ ಇದ್ವು ಇನ್ನು ಯಾವ್ಯಾವುದೋ ಕೀಟಗಳು ಒಟ್ಟಿಗೆ ಸೇರಿಕೊಂಡು ಠೀವ್ 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 ಅಂತ ಕೀಟರಾಗಿ ಕೂಗುತ್ತಾ ಇದ್ವು ಬಹುಶಃ ಅವು ಒಟ್ಟಿಗೆ ಹಾಡುತ್ತಿರಬೇಕು ಎಂದ್ಕೊಂಡು ಅಬ್ಬಾಲಕ್ಕ ಮರಗಳ ಮೇಲಿಂದ ಗರಕ್ ಗರಕ್ ಅಂತ ಎಲ್ಲ ಸದ್ದು ಆದರೂ ನಮ್ಮ ಅಪ್ಪ ಲಕ್ಕ ಹೆದರ್ಲ ಇಲ್ಲ ಬದಲು ನನಗೆ ತುಂಬಾ ಧೈರ್ಯ ಅಂತ ತನಗೆ ತಾನೇ ಹೇಳ್ತಾ ಸಕ್ಕರೆ ಚೆಲ್ಲುತ್ತಾ ತನ್ನ ದಾರಿಯನ್ನು ಮುಂದುವರಿಸಿದಳು ಹಾ ಹಾಗೆ ಹೋಗ್ತಾರ ಹೊತ್ತಿಗೆ ಅಯ್ಯಪ್ಪ ಇದೇ ನೀವು ಎಲೆಕ್ಟ್ರಿಕ್ ಬಲ್ಬ್ನ ಹಾಗೆ ಹೊಲಿತಾ ಇರವೆ ನೋಡಿದ್ರೆ ಎರಡು ಕಣ್ಣುಗಳು ರಾತ್ರಿಯಲ್ಲಿ ಪಳ ಪಳ ಅಂತ ನಿಂತಿದ್ವು ಕಾಡಿನಲ್ಲಿ ಕುಲಿ ಇರುತ್ತಂತ ಅವ್ರಿಗೆ ಹೇಳಿದ್ರು ಯಾರೋ ಅದೇ ಹುಲಿ ಇಲ್ಲೇ ಎಲ್ಲಾದ್ರೂ ಹುಲಿ ಇಲ್ಲೇ ಎಲ್ಲಾದ್ರೂ ಇದೆಯಾ ಅನಿಸ್ತು ಅಬ್ಬಾಲಕ್ಕೆ ಅದಕ್ಕೆ ಅಬ್ಬಾಲಕ್ಕೆ ಭಾರಿ ಹೆದರಿಕೆ ಆಯ್ತು ಆದ್ರೆ ಎಲ್ಲಿಂದ ಬಂತಪ್ಪ ಈಗ ಹುಲಿ ಆದ್ರೆ ಎಲ್ಲಿಂದ ಬಂತಪ್ಪ ಈಗ ಹುಲಿ ಅಯ್ಯೋ ಅಂತ ಕೂಗಬೇಕು ಅನ್ಕೊಂಡ್ಲು ಆದರೆ ಗಂಟಲಿಂದ ಕೂಗೆ ಹೊರ ಬರುತ್ತಿಲ್ಲ ಹುಲಿ ಘರ್ಜನೆ ಕೇಳಿಸಿತು ಸರಿ ಈಗ ಈ ಹುಲಿ ನಾನು ತಿಂದು ಹಾಕುತ್ತೆ ಎಂದು ನಡಗಿದಳು ಅಬ್ಬಾಲಕ್ಕ ಹುಲಿ ಬರೋ ಅಷ್ಟೊತ್ತಿಗೆ ಸುಮ್ಮನೆ ಅಲ್ಲಾಡದೆ ಮಲಗಬೇಕು ಆಗ ಅದು ಬಂದು ಮೂಸಿ ಓ ಇದು ಯಾರೋ ಸತ್ತು ಹೋಗಿದ್ದಾರೆ ಅಲ್ಲಾಡ್ತಾ ಇಲ್ಲ ಅಂತ ಎಲ್ಲೋ ಕೇಳಿತು ನೆನಪಾಯ್ತು ನೆನಪಾದದ್ದೆ ದಡ್ ಅಂತ ಅಲ್ಲೇ ಬಿದ್ದು ಎಸುಕಾದ್ರೆ ಮಲಗಿದ್ದು ಹುಲಿ ಬಂದೇ ಬಿಡ್ತಲ್ಲ ಮಲಗಿದ್ದು ಅಬಾಲಕನ ನೋಡ್ತು ಹತ್ರ ಹತ್ರ ಬಂತು ಇನ್ನೂ ಹತ್ರ ಬಂತು ಒಮ್ಮೆ ಜೋರಾಗಿ ಉಸಿರಾಡಿ ರಪ್ಪ ಅಂತ ಅಬಾಲಕನ ಮೂಸಿ ನೋಡ್ತು ಅದರ ಉಸಿರಿನ ಬಿಸಿ ತಾಗಿ ಅಬಾಲಕವ್ರಿಗೆ ತುಂಬಾ ಭಯ ಆಯ್ತು ಆದ್ರೂ ಧೈರ್ಯ ತಗೊಂಡು ಹಂಗೆ ಮಿಸುಕಾದೆ ಮಲಗಿದ್ರು ಹುಲಿ ಸ್ವಲ್ಪ ಹೊತ್ತು ನಿಂತಿದ್ದು ಬಂದ ಹಾಗೆ ಹೊರಟು ಹೋಯ್ತು ಅಯ್ಯಬ್ಬ ಬಚಾವಾದೆ ಅಂತ ಮೆಲ್ಲ ಎದ್ದು ಅಬಾಲಕ ಮುಂದೆ ನಡೆದು ಅಲ್ಲಿಂದ ಮುಂದೆ ನಡೆಯೋಕು ಒಂದು ಹೊಳೆ ಬಂತು ಅದು ಅಜ್ಜಿ ಮನೆಗೆ ಹೋಗೋ ಮುಂಚೆ ಸಿಗೋ ಹೊಳೆ ಆ ಹೊಳೆ ದಾಟಿದ್ರೆ ಸೈ ಅಜ್ಜಿ ಮನೆ ಕಾಣುತ್ತೆ ಅದು ಆಚೆ ದಡದಲ್ಲಿದೆ ಅಬಾಲಕ ಏನ್ ಮಾಡೋದು ಹೊಳೆ ಹೇಗ್ ದಾಟೋದು ಅಂತ ಯೋಚಿಸ್ತಾ ನಿಂತ್ಲು ಆಗ ಅವಳಿಗೆ ದೋಣಿ ನಡೆಸೋ ತಿಮ್ಮ ಕಾಣಿಸ್ತ ಅವನನ್ನ ಕಂಡಿದ್ದೆ ಅಬಾಲಕಂಗೆ ಭಾರಿ ಸಂತೋಷ ಆಯ್ತು ಅಯ್ಯೋ ತಿಮ್ಮ ನೀನ್ ಇಲ್ಲೇ ಇದ್ಯಾ ಅಂತ ಕೇಳಿದ್ಲು ಹ್ಮ್ ಅಬಾಲಕ ನೀನ್ ಬತ್ತಿ ಅಂತ ಅಜ್ಜಿಗೆ ಕನ್ಸು ಬಿದ್ದಿತ್ತು ಅದಕ್ಕೆ ಇಲ್ಲಿ ಇರು ಅವ್ರು ಬಂದ ಕೂಡಲೇ ಕರೆದುಕೊಂಡು ಬಾ ಅಂತ ನನಗೆ ಹೇಳಿದಳು ಬಾ ಬಾ ದೋಣಿ ಹತ್ತು ಎಂದ ತಿಮ್ಮ ಅಬಾಲಕ ದೋಣಿ ಹತ್ತಿ ಕೂಡಿದ ಓ ದೋಣಿ ದೋಣಿ ಹೋಗುವ ಅಜ್ಜಿ ಮನೆ
ಬಂದಾನೆ ಎಂದು ರಾಧಿಕಾ ಧ್ವನಿ ಬಿಟ್ಟ. ಅಜ್ಜಿ ಅಜ್ಜಿ ನಾನು ಬಂದಿದ್ದೀನಿ ಅಜ್ಜಿ, ಬಾಗಿಲು ತೆರಿ ಅಜ್ಜಿ ಅಂತ ಕದ ತಟ್ಟಿದ್ಲು. ಅಬಲಕ್ಕಿಂಗೆ ತಟ್ಟಿ ತಟ್ಟಿ ಸಾಕಾಗಿ ಅಬಲಕ ದೋ ಅಂತ ಬಾಗಿಲನ್ನ ತಿರುಗಿಸ್ತು. ಆಗ ಕರ್ರ ಅಂತ ಶಬ್ದ ಮಾಡ್ಕೊಂಡು ಅಜ್ಜಿ ಮನೆ ಹಳೆ ಬಾಗಿಲು ತಡ್ಕೊಳ್ತು. ತರನ ಬಾಗಿಲು ಒಳಗೆ ದೀಪದ ಬುಟ್ಟಿ ಸಣ್ಣಕ್ಕ ಊರಿತಿತ್ತು. ಅಬಾಲಕ್ಕ ಇನ್ನೇ ಲಜ್ಜಿ ಸಿಕ್ಕಿಲ್ಲು ಅಂತ ಖುಷಿಲಿ ಸೀದಾ ಒಳಗ್ ಹೋದ್ಲು. ಅಜ್ಜಿ ಅಜ್ಜಿ ಅಂತ ಒಳಗೆಲ್ಲ ಹೋದ್ಲು ಅಬಾಲಕ್ಕ. ಎಷ್ಟು ಕರೆದರೂ ಅಜ್ಜಿ ಹೂ ಆಗಿಲ್ಲ, ಎಲ್ಲ ಹುಡುಕಿದ್ರು ಅಜ್ಜಿ ಇಲ್ಲ. ಈಗ ಅಬಾಲಕ್ಕೆ ಭಾರಿ ದುಃಖ ಆಯ್ತು. ದುಃಖ ಆಗಿ ಅಂತ ಒಂದೇ ಸುಮ್ಮನೆ ಅಳೋಕೆ ಶುರು ಮಾಡಿದ್ಲು.
ಬೀರ್ಬಲ್ ನಾಲ್ಕೈದು ದಿನ ನಗರವೆಲ್ಲ ಸುತ್ತಾಡಿದ. ಯಾವ ಮೂರ್ಖನೂ ಅವನ ಕಣ್ಣಿಗೆ ಬೀಳಲಿಲ್ಲ. ತನ್ನ ಮನೆಯಲ್ಲಿ ಕುಳಿತು ಆಲೋಚಿಸುತ್ತಿದ್ದಾಗ ಕಿಟಕಿಯ ಮೂಲಕ ಒಮ್ಮೆ ಕಣ್ಣು ಹಾಯಿಸಿದ ಬೀರ್ಬಲ್. ರಸ್ತೆಯಲ್ಲಿ ಒಬ್ಬ ತನ್ನ ತಲೆಯ ಮೇಲೆ ಹುಲ್ಲಿನ ಕಂತೆ ಒಂದನ್ನು ಹೊತ್ತು ಕುದುರೆ ಏರಿ ಹೋಗುತ್ತಿದ್ದುದು ಕಾಣಿಸಿತು. ಆ ಮನುಷ್ಯ ಹುಲ್ಲಿ ಕುದುರೆಯ ಬೆನ್ನ ಮೇಲೆ ಹುಲ್ಲಿನ ಕಂತೆ ಇರಿಸಬಹುದಿತ್ತು. ಬೀರ್ಬಲ್ ಇವನನ್ನು ಕಂಡು ಇವನೊಬ್ಬ ಮೂರ್ಖನೇ ಸರಿ ಎಂದು ನೇರ ಅವನ ಬಳಿ ಹೋದ. ಏನಯ್ಯ ನೀನು ಹುಲ್ಲಿನ ಭಾರ ಹೊತ್ತು ಹೋಗುತ್ತಿರುವೆಯಲ್ಲ, ಕುದುರೆಯ ಮೇಲೆ ಇನ್ನೂ ಜಾಗವಿದೆ, ಹುಲ್ಲಿನ ಕಂತೆ ಇರಿಸಬಹುದಿತ್ತಲ್ಲ ಎಂದು ಬೀರ್ಬಲ್ ಅವನನ್ನು ಪ್ರಶ್ನಿಸಿದನು. ಹೌದೌದು, ತಿಳಿಯದೇ ಕೇಳುತ್ತೆ, ನಿನ್ನಂತಹ ಬುದ್ಧಿಶಾಲಿ ಕಂಡ ಭಾಗ್ಯ ನನ್ನದು, ಹೋಗಿ ನಿಮ್ಮ ಕೆಲಸ ನೋಡಿ. ಹೌದೌದು, ತಿಳಿಯದೇ ಕೇಳಿಬಿಟ್ಟೆ, ನಿನ್ನಂತಹ ಬುದ್ಧಿಶಾಲಿ ಕಂಡ ಭಾಗ್ಯ ನನ್ನದು. ಮನೆಗೆ ವಾಪಸ್ ಬರುವಾಗ ಒಬ್ಬ ವೇಗವಾಗಿ ಓಡಿ ಬಂದು ಬೀರ್ಬಲ್ ಮೇಲೆ ಹೊರಗಿದ್ದ. ಬೀರ್ಬಲ್ ಅವನ ಕೈ ಹಿಡಿದುಕೊಂಡು, ಏನಪ್ಪ ಎದುರಿಗೆ ಬರುವವರು ನಿನಗೆ ಕಾಣಿಸುವುದಿಲ್ಲವೇ, ಹೀಗೆ ಓಡಿ ಬಂದು ನನ್ನ ಮೇಲೆ ಬಿದ್ದೆಯಲ್ಲ ಎಂದು ಕೇಳಿದ. ಸ್ವಾಮಿ, ನನ್ನ ಧ್ವನಿ ಹೋಯ್ತು, ಅದೆಷ್ಟು ದೂರ ಹೋಗುತ್ತೆ ಎಂದು ಅಟ್ಟಿಸಿಕೊಂಡು ನೀವು ದಾರಿಯಲ್ಲಿ ಅಡ್ಡವಾಗಿ ನಿಲ್ಲಿಸಿ ಬಿಟ್ಟಿರಿ. ಬೀರ್ಬಲ್ನಿಗೆ ಇವನೊಬ್ಬ ಮೂರ್ಖ ಎನಿಸಿತು. ಸರಿ, ಅವನ ಹೆಸರು ವಿಳಾಸವನ್ನು ಗುರುತು ಹಾಕಿಕೊಂಡ. ಆಗಿನ ಬೀರ್ಬಲ್ ಇಬ್ಬರನ್ನು ಸಂಧಿಸಿದ. ಆಯ್ತರು ಪದ್ಮ ಮಿತ್ರರು ಯಾವುದೋ ಒಂದು ಕೆಲಸದ ಮೇಲೆ ಪಕ್ಕದ ಊರಿಗೆ ಹೋಗುತ್ತಿದ್ದಾಗ ಒಬ್ಬ ಇನ್ನೊಬ್ಬಗೆ ಏನಯ್ಯ ದೇವರೀಗ ಪ್ರತ್ಯಕ್ಷವಾಗಿ ನಿನ್ನನ್ನು ಬರಬೇಕು ಎಂದು ನಿನ್ನ ಕೇಳಿದ. ನೀನು ಏನು ವರ ಕೇಳುತ್ತೀಯ ಎಂದು ಹೇಳಿದ. ಆಗ ಅವನು ತಾನು ತನ್ನ ಮಕ್ಕಳಿಗೆ ಒಡೆಸಲು ಒಳ್ಳೆಯ ಹಾಲು ಬೇಕೆಂದು ಹಾಲು ನೀಡುವ ಹಸುವನ್ನು ವರವಾಗಿ ಕೇಳಿದ. ಇನ್ನೊಬ್ಬ ಮಿತ್ರರು ಅದೇ ಪ್ರಶ್ನೆಗೆ ಕೇಳಲಾಗ
ಹಾಕಿ ಡೋರು ಸಣ್ಣ ನೀ ಗೋಟಿ ಆ ಬನ್ನ ಈ ಬನ್ನ ಹೂವೇ ಹೂವೇ ಕಾಲ ಅಪ್ಪ ಗಾಳಿ ಎಲ್ಲ ಹೂವಿನ ಗಮ ಎಲ್ಲೆಲ್ಲೋ ಹೂವಿನ ತೋರಣ ಮೈಗೆ ಖುಷಿಯಾಗಿ ಬಿಟ್ಟು ಚಿಕ್ಕವನ ಹತ್ರ ಚಿಕ್ಕವ ಚಿಕ್ಕವ ಎಷ್ಟೆಂಡು ಹೂಗಳಿದಾವೆ ಕೊನಿಸಿ ಮಾರೆ ಮನೆ ಮಾಡುತ್ತೆ ಅಂತ ಕೇಳ್ತು ಖುಷಿಯಿಂದ ಓಹೋ ಅದಕ್ಕೇನು ಬಿಡೆ ಮಾಲೆ ಚಿಕ್ಕವ್ ಮಾಡಿ ಮುಡಿಸ್ತೀನಿ ಬೇಗ ಬೇಗ ಬಿಸಿಲು ಬರೋದ್ರೊಳಗೆ ನೀನು ಕೊಯ್ದು ಕೊಯ್ದು ತಂದ್ಕೊಡು ನಾನಿಲ್ಲಿ ಕಲ್ತಾ ಇರ್ತೀನಿ ದೊಡ್ಡ ಮಾಲೆ ದಂಡೆಯಲ್ಲೇ ಮಾಡ್ತೀನಿ ನಿನಗೆ ನನಗೆ ನಿಮ್ಮಮ್ಮಂಗಲ್ದೆ ಇನ್ಯಾರ್ಯಾರು ಕೇಳ್ತಾರೋ ಅವರಿಗೆಲ್ರಿಗೂ ಕೊಟ್ಬಿಡೋಣ ಹೂ ಮುಳ್ದು ದಿನ ಬಿಡಿ ಹಾಡೋಣ ಬಾ ಹಾಡಾಡೋಣ ಬಾ ಅಂತಂದು ಸಾರಿ ಹೂವು ಕಟ್ಟಕ್ಕೆ ಹಗ್ಗ ಬೇಕಲ್ಲ ಮರಿ ಜೊತೆ ಹೋಗಿ ಚಿಕ್ಕವ್ವ ಬಾಳೆ ಹಗ್ಗ ಹುಕ್ಕೊಂಡ್ ಬಂದ್ಲು ಅದನ್ನು ಸೀಳಿ ಒಂದಕ್ಕೊಂದು ಗಂಟು ಹಾಕಿ ಉದ್ದ ಮಾಡುತ್ತಿರುವಾಗ ಮರಿ ಕೋಗಿಲೆ ಹೂವನ್ನು ಆರಿಸೋಕೆ ಹೊರಟ್ಟು ಸುತ್ತಲ್ಲ ಹಾರಾಡ್ತಾ ಗಿಡಗಳ ಹತ್ರ ನಿಮ್ಮ ಹೂವು ತಗೊಲ್ಲ ಸ್ವಲ್ಪ ಹೂವು ಕೊಡ್ತೀರಾ ಅಂತೆಲ್ಲ ಕೇಳ್ತು ಹಾಗು ಅಲ್ಲಾಡಿ ಹೂವನ್ನಕ್ಕೂ ಅರಳಿದ ಹೂಗಳೆಲ್ಲ ಕುಣಿ ಕುಣಿತ ಕೋಗಿಲೆ ಜೊತೆ ಹೊರಡೋಕೆ ರೆಡಿಯಾದ್ವು ಮರಿ ಹಗೂರಕ್ಕೆ ನೋವಾಗದ ಹಾಗೆ ಅವುಗಳನ್ನು ಗಿಡದಿಂದ ಬಿಡಿಸಿ ಹಾರಿ ಬಂದು ಚಿಕ್ಕಮ್ಮನ ಎದುರು ಸುರಿಯೋದು ಮತ್ತೆ ಹೊರಡೋದು ಮತ್ತೆ ಹೂವಾರೋದು ಗಿಡಗಳನ್ನು ಕೇಳೋದು ತರೋದು ಸುರಿಯೋದು ಹೊರಡೋದು ಹೀಗೆ ತಂದು ಸುರಿದು ಸುರಿದು ಅದು ಒಂದು ದೊಡ್ಡ ರಾಶಿನೇ ಆಯ್ತು ಇನ್ನು ಸಾಕು ಬೇಗ ಬೇಗ ಕೋಣಿಸಿ ಬಿಸಿಲು ಏರೋದ್ರೊಳಗೆ ಮನೆಗೆ ಹೋಗೋಣ ಅಂತಂದು ಚಿಕ್ಕವ ಆದ್ರೆ ಮರಿ ಕೇಳ್ತಾ ಇಲ್ಲ ಬೆಳಕು ಬಿಸಿಯಾಗಿ ಬಿಸಿಲಾಯಿತು ಆಕಾಶದಲ್ಲಿನ ಸೂರ್ಯ ಮೇಲೆ ಮೇಲೆ ಬಂದ ಬರ್ತಾ ದಾರಿಲಿ ಎಷ್ಟು ಚೆನ್ನಾಗಿ ಹೂವು ಕಟ್ಟಿದರಲ್ಲಪ್ಪ ಚಿಕ್ಕವ್ವ ಅಂತ ಆಶ್ಚರ್ಯದಿಂದ ಒಮ್ಮೆ ಹೀಗೆ ನೋಡಿದ ಆತ ಹಾಗೆ ನೋಡಿದ್ದೇ ಸೈ ಅಯ್ಯೋ ದೇವರೇ ಅವಂಗೆ ಗೊತ್ತಿಲ್ಲದೆ ಹಾಗೆ ಬಿರಬಿರ ಬಿರಾಂತ ಅವನ ಬಿಸಿ ಬಿಸಿ ಕಿರಣಗಳು ಹೂವುಗಳಿಗೆ ತಾಕಿದ್ವು ಕಿರಣಗಳ ಬಿಸಿ ತಾಕೋಕು ಹೂವುಗಳೆಲ್ಲ ಬಾಡಿ ಬಾಡಿ ಮುದ್ದೆ ಆದವು ಹೂವಿನ ರಾಶಿ ಇಷ್ಟು ದೊಡ್ಡದಿತ್ತಲ್ಲ ಹೂವುಗಳ ಬಾಡಿದ್ರಿಂದ ರಾಶಿಯನ್ನು ಕುಗ್ಗಿ ಇಷ್ಟು ಸಣ್ಣದಾಗಿದೆ ಪಾಪ ಚಿಕ್ಕಪ್ಪ ಏನ್ ಮಾಡೋದು ಈಗ ಅಂತ ಬೇಜಾರು ಮಾಡಿಕೊಂಡು ಕುಳಿತನು ಈಚೆ ಮರಿ ಬೇಡ ಬೇಡ ಎಂದರು ಮತ್ತಷ್ಟು ಹೋಗಿತ್ತಲ್ಲ ಬಂದು ನೋಡುತ್ತಲ್ಲ ಹೂ ಬಾಡಿದೆ ಏಕೆ ಹೀಗೆ ಸಿಟ್ಟಿದ್ದ ಕಿರಿಚಿ ಅಷ್ಟೇ ಅಲ್ಲ ಅವಳ ಮೇಲೆ ಹಾರ್ತು ಹಾರಿ ಕುಕ್ಕಿ ಕುಕ್ಕಿ ಗಾಯ ಮಾಡ್ತು ಆಗ ಚಿಕ್ಕವಂಗೆ ಬಹಳ ದುಃಖ ಆಯ್ತು ದುಃಖ ತಡಿಲಾರ್ದೆ ಅವಳು ಅಲ್ಲಿಂದ ಓಡಿ ಹೊರಟಳು ಮರಿ ನಾನೇ ಹೂ ತರ್ತೀನಿ ನಾನೇ ಕೊಡಿಸ್ತೀನಿ ಓಹೋ ಓಹೋ ಏನ್ ಮಹಾ ಯಾರೂ ಬೇಡ ಅಂತಂದು ಮತ್ತೆ ಹೊರಡು ಹೂಗಳನ್ನ ತಂದು ತಂದು ರಾಶಿ ಹಾಕ್ದು ಆದ್ರೆ ಬಿಸಿಲು ಇನ್ನು ಕಾಯ್ತಾ ಇತ್ತಲ್ಲ ಮರಿ ಆಚೆ ಹೋಗಿ ಈಚೆ ಬರೋದ್ರೊಳಗೆ ಬಿಸಿಲು ಆ ಹೂಗಳನ್ನ ಇನ್ನಷ್ಟು ಬೇಗ ಬಾಡಿಸಿ ಮುದ್ದೆ ಮಾಡಿತ್ತು ಅಯ್ಯಯ್ಯೋ ಇದು ಹೀಗೆ ಅಂತ ಹೂಗಳು ಬಾಡಿದ ಕಾರಣ ಮರಿ ಕೋಗಿಲೆಗೆ ತಿಳಿಯಿತು ತಿಳಿದದ್ದೇ ಒಂದು ಬೇಜಾರಾಯ್ತು ಆಯ್ತು ಅಷ್ಟಿಷ್ಟಲ್ಲ ಸಿಕ್ಕೇ ಇಲ್ಲ
ಆದಿತ್ಯ ಭಾರ್ಗವ ಅನಿಷ್ಕ ಸಚಿಕ ಆದ್ಯ ಮನೀಶ್ ವೈಷ್ಣವ ಸಂವೇದ್ ದೈವಿಕ್ रंग मेले नाटक प्रदर्शन मकलिए इन जोर चपाले वेदिकीय मुंभाग पोषक बंधुगळिगे मत्तु रंगासक्तरिगे माध्यमद गेळेयरिगे नन्न प्रीतिय प्रणामगळु हागेये ई पुटाणिगळिगेल्ल अभिनंदनेगळु ई मक्कळिगे उज्ज्वलवाद भविष्य शिक्षणदल्लि कुटुंबदल्लि मत्तु सामाजिकवागि सिगुवंतागलि अंत हेळि प्रार्थने माडुत्ता नन्न मातुगळन्नु मुगिसुत्तेने धन्यवादगळु ಕಥೆಯೇ